ರೀತಿಯಲ್ಲಿ ಸುಖ ಇವತ್ತು ಸಾಮರಸ್ಯದಿಂದ ಬದುಕುವಂಥ ಅವಕಾಶಗಳು. ಅದಕ್ಕೋಸ್ಕರನೇ ಪರಮ ಪೂಜ್ಯ ಎ ಪಿ ಉಸ್ತಾದ್ರವರು ಇಡೀ ರಾಜ್ಯದವನ್ನ ಪರ್ಯಟನೆ ಮಾಡುವಂಥ ಕೆಲಸಗಾರನ್ನು ಇವತ್ತು ನಡೆಸಿದ್ದಾರೆ. ಇವತ್ತು ಈ ಹಿನ್ನೆಲೆಗೆ ಅನುಗುಣವಾಗಿ ತಾವು SSFನವರು ಬಹಳಷ್ಟು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೀರಿ. ನನಗೆ ಪ್ರತಿ ಒಂದು ಹಂತದಲ್ಲಿ ಕೂಡ ಇವತ್ತು SSFನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸದಾವಕಾಶ. ಕಳೆದ 25 ವರ್ಷಗಳಿಂದ ನಿರಂತರವಾಗಿ ತಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅವಕಾಶ ನಮ್ಮ ಎಲ್ಲ ಆತ್ಮೀಯ ಇವತ್ತು ಮುಖಂಡರುಗಳ ಜೊತೆಯಲ್ಲಿ ಭಾಗವಹಿಸುವಂತಹ ಅವಕಾಶಗಳು ಸಿಕ್ಕಿದೆ. ಈ ಒಂದು ಕಾರ್ಯಕ್ರಮ ಕೂಡ ಉದ್ಘಾಟಿಸುವಂತಹ ಅವಕಾಶಕ್ಕೋಸ್ಕರ ತಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ. ತಮಗೆ ಶುಭವಾಗಲಿ. ಈ ಆಜಾದಿ ಸಮಾವೇಶ ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರದ ಸಂಪತ್ತಾಗಲಿ, ನಮ್ಮ ದೇಶದ ನಾವೆಲ್ಲರೂ ಕೂಡ ಭಾವೈಕ್ಯತೆಯಿಂದ ಬದುಕಲಿಕ್ಕೆ ಇದೊಂದು ಸಂದೇಶ ಈ ರಾಷ್ಟ್ರಕ್ಕೆ ಮೊಳಗಲಿ ಅಂತೇಳಿ ಹಾರೈಕೆ ಮಾಡಿಕೊಂಡು ತಮಗೆ ಶುಭವನ್ನು ಕೋರುತ್ತಾ ನಾನು ಹೆಚ್ಚಿಗೆ ಸಮಯ ತಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶಗಳಿಲ್ಲ, ಮುಂದಕ್ಕೆ ಹೋಗಲಿಕ್ಕೆ ಇದ್ದ ಕಾರಣ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಶುಭಾಶಯವನ್ನು ಸಲ್ಲಿಕೆ ಮಾಡುತ್ತಾ ರಾಜ್ಯಾಧ್ಯಕ್ಷರಿಗೆ, ರಾಷ್ಟ್ರೀಯ ಉಪಾಧ್ಯಕ್ಷರಿಗೆ, ಕಾರ್ಯದರ್ಶಿಯವರಿಗೆ, ವೇದಿಕೆಯಲ್ಲಿದ್ದಂಥ ಎಲ್ಲ ಗೌರವಾನ್ವಿತರಿಗೆ ತಮಗೆಲ್ಲರಿಗೂ ಕೂಡ ವಂದಿಸ್ತಾ ನಾನೊಂದೆರಡು ಮಾತು ನಿಲ್ಲಿಸ್ತೀನಿ. ಜೈ ಹಿಂದ್. ಧನ್ಯವಾದಗಳು ಸನ್ಮಾನ್ಯ ಸೊರಕೆಯವರಿಗೆ. ಅವರು ತಮ್ಮ ಭಾಷಣದಲ್ಲಿ ಎರಡು ಹೆಸರುಗಳನ್ನು ಉಲ್ಲೇಖ